ಸುದ್ದಿ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಿ ಮತ್ತು ಚೀನಾ ಅಧ್ಯಕ್ಷ ಇವರ ನಡುವೆ ಅನೌಪಚಾರಿಕ ಶೃಂಗ ಮಹಾಬಲಿಪುರಂನಲ್ಲಿ, ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೀತಾ ಇದೆ. ಚೀನಾದ ಜೊತೆಗೆ ಎಷ್ಟು ನಂಬಿಕೆಯಿಂದ ನಾವು ವ್ಯವಹರಿಸೋಕ್ಕೆ ಸಾಧ್ಯ ಅನ್ನೋದು ಮುಖ್ಯ ಪ್ರಶ್ನೆ. ಇದು ಮೋದಿ ಈಗ ನಡೆಸ್ತಾ ಇರೋ ಈ ಮಾತುಕತೆ ಯಾವ ರೀತಿ ಪರಿಣಾಮಗಳನ್ನು ಬೀರಬಹುದು ನಮ್ಮ ವಾಣಿಜ್ಯ ಇತರ ಎಲ್ಲ ಸಂಬಂಧಗಳ ವಿಷಯದಲ್ಲಿ? ಒಂದು ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಇದೆಯಲ್ಲ, ಅದಕ್ಕೊಂದು ಸುದೀರ್ಘವಾದ ಇತಿಹಾಸ. ಸೊ ಚೀನಾ ಪ್ರವಾಸಿಗರು ಭಾರತಕ್ಕೆ ಬಂದಿದ್ದು, ಈವನ್ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಹೋಗಿ ಹೇಗಿದೆ ಅಂತ ಬರೆದದ್ದು, ಇದು ಒಂದು ಘಟ್ಟ. ಅದರ ಜೊತೆಗೆ ಚೀನಾಕ್ಕೆ ಭಾರತ ಬೌದ್ಧ ಧರ್ಮವನ್ನು ನೀಡಿದೆ, ಆ ರೀತಿಯ ಸಂಬಂಧಗಳಿವೆ. ಆದರೆ ಸ್ವಾತಂತ್ರ್ಯ ನಂತರ ಭಾರತ ಮತ್ತು ಚೀನಾ ನಡುವಿನ ಸಂಬಂಧದಲ್ಲಿ ತುಂಬ ಏಳುಬೀಳುಗಳಿವೆ. ಈ ಅವಧಿಯಲ್ಲಿ ಚೀನಾ ಒಂದು ಅಂಶವನ್ನು ಸ್ಪಷ್ಟಪಡಿಸಿದೆ, ಅದು ಎಂದಿಗೂ ಕೂಡ ನಂಬಿಕೆಗೆ ಅರ್ಹವಾದ ರಾಷ್ಟ್ರ ಅಲ್ಲ ಅನ್ನೋದು ಸಾಬೀತುಪಡಿಸಿದೆ. ಸೊ ನೀವು 62ರ ಯುದ್ಧ ತೆಗೆದುಕೊಳ್ಳಿ, ನೆಹರು ಮತ್ತು ಚೀನಾದ ನಡುವೆ ಒಂದು ಒಪ್ಪಂದ, ಪಂಚಶೀಲ, ಹಿಂದಿ ಚೀನಿ ಬಾಯಿ ಬಾಯಿ ಅನ್ನುವ ಘೋಷಣೆ, ಬಾಯಿ ಬಾಯಿ ಅಂತ ಹೇಳ್ತಾನೆ, ತಿರುಗಿದ ತಕ್ಷಣ ಹಿಂದ್ಗಡೆ ಚಾಕು ಹಾಕಿದ ರಾಷ್ಟ್ರ ಚೀನಾ, ಅದು ಮುಂದುವರೆದುಕೊಂಡೇ ಬಂದಿದೆ. ಅದಕ್ಕೆ ಕಾರಣ ಚೀನಾಕ್ಕೆ ಭಾರತ ಒಂದು ಬಹುದೊಡ್ಡ ಥ್ರೆಟ್ ಅಂತ ಅನ್ಸುತ್ತೆ, ಮತ್ತು ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ಆಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಅದಕ್ಕೆ ಯಾವುದಾದ್ರೂ ರಾಷ್ಟ್ರ ಅಡ್ಡಿಯಾಗಿದ್ದರೆ ಅದು ಭಾರತ ಮಾತ್ರ. ಆದ್ದರಿಂದ ಚೀನಾದ ಇಡೀ ವಿಶ್ವ ರಾಜಕಾರಣ ಹಾಗೆ ಅದೆಲ್ಲೂ ನಂಬಿಕೆಯನ್ನು ಉಳಿಸಿಕೊಂಡು ಬಂದ ರಾಷ್ಟ್ರ ಅಲ್ಲ. ಈ ಆಧಾರದ ಮೇಲೆ ನಾವು ಇವತ್ತಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಬೇಕು. ಜನತಂತ್ರ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳ ನಡುವೆ ಮಾತುಕತೆ ನಡೆಯಬೇಕು, ನಡೀತಾನೆ ಬಂದಿದೆ. ಆದರೆ ನಾನು ಹೇಳಿದೆ, 62ರ ಯುದ್ಧದ ನಂತರ ಭಾರತ ಮತ್ತು ಚೀನಾದ ಸಂಬಂಧ ಸಂಪೂರ್ಣವಾಗಿ ಕೆಟ್ಟು ಹೋಗ್ಬಿಟ್ಟಿತ್ತು, ಅದು ಕೆಡ್ತಾನೆ ಬಂದಿದೆ. ಆದರೆ ರಾಜತಾಂತ್ರಿಕ ಸಂಬಂಧಗಳು ಉಳ್ಕೊಬಂದಿವೆ, ಅದಕ್ಕೆ ಕಾರಣ ಇದು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಆರ್ಥಿಕ ವಹಿವಾಟು $100 ಬಿಲಿಯನ್ ಹತ್ರ ಇದೆ. ಸೊ ಅತಿ ಹೆಚ್ಚು ವ್ಯಾಪಾರ ನಡೆಸೋದು ನೀವು ನೋಡ್ಬೋದು. ಭಾರತದಲ್ಲಿ ನಮ್ಮಲ್ಲೇ ನೀವು ಮಾರುಕಟ್ಟೆಗೆ ಹೋದರೆ ಅಲ್ಲಿ ಒಂದು ಗಣೇಶನೋ ಲಕ್ಷ್ಮೀದು ಒಂದು ನೀವು ಮೂರ್ತಿ ತಗೊಂಡ್ರೆ ಅದು ಚೀನಾ. ಟಾಯ್ಸ್ಗಳಂತೂ ಎಲ್ಲ ಚೀನಾ. ಹಾಗೇನೆ ಮೊಬೈಲು ವಿವೋಗೆ ಹೋಗಿ ಬಂದಿದ್ದೆ ನೋಡಿ, ಎಕ್ಸ್ ಸ್ಟೇಟಸ್. ಸೊ ಈ ರೀತಿಯ ಆರ್ಥಿಕ ಸಂಬಂಧ ಇರುವುದಕ್ಕಾಗಿ ಚೀನಾ ಸಂಪೂರ್ಣವಾಗಿ ಭಾರತವನ್ನು ಡಂಪ್ ಮಾಡಲ್ಲ, ಭಾರತ ಬೇಕೇ ಬೇಕಂತೆ. ಸೊ ಆ ಕಾರಣಕ್ಕಾಗಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಸಂಪೂರ್ಣವಾಗಿ ಚೀನಾ ಅನ್ನೋದು ಪಾಕಿಸ್ತಾನದ ಆಲ್ ವೆದರ್ ಫ್ರೆಂಡ್. ಆ ಕಾರಣಕ್ಕಾಗಿ ಅದು ಇತ್ತೀಚಿನ ವರ್ಷಗಳಲ್ಲಿ ಅದು ರಾಜತಾಂತ್ರಿಕ ನೀತಿ, ಹಾಗೆಯೇ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ಇಶ್ಯೂವನ್ನು ರೆಫರ್ ಮಾಡೋದಕ್ಕೆ ಟ್ರೈ ಮಾಡಿದ್ದು, ಅಜರ್ ಮಸೂದ್ನನ್ನು ನಿಷೇಧಿಸೋದಕ್ಕೆ ಅಡ್ಡಿಯಾದದ್ದು, ಹೀಗೆ ಭಾರತೀಯ ವಿರೋಧಿ ನಿಲುಮೆಯನ್ನೇ ಸತತವಾಗಿ ಚೀನಾ ಅನುಸರಿಸ್ತಾ ಬಂದಿದೆ. ಇನ್ನು UNನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಸೆಕ್ಯೂರಿಟಿ ಕೌನ್ಸಿಲ್, ಅದು ಆ ವಿಚಾರದಲ್ಲಿ ಕೂಡ ಭಾರತಕ್ಕೆ ಅಡ್ಡಿಗಾಲ ಆಗ್ತಾ ಇದೆ. ಈಗ ಈ ನಾವು ಒಂದು ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ, ಭಾರತಕ್ಕೆ ಹೊರಡುವುದಕ್ಕಿಂತ ಮೊದಲು ಚೀನಾ ಅಧ್ಯಕ್ಷರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅಲ್ಲಿಯ ಸೇನಾ ಮುಖ್ಯಸ್ಥ ಬಾಜ್ವಾ ಅವ್ರನ್ನ ಕರೆಸ್ಕೊತಾರೆ, ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಸಲ್ಲಿ ಕಾಶ್ಮೀರ ವಿಚಾರವನ್ನು ರೆಫರ್ ಮಾಡ್ತಾರೆ. ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ರೆಫರ್ ಮಾಡಿ ಪಾಕಿಸ್ತಾನದ ನಿಲುಮೆ ಏನಿದೆ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅನ್ನುವ ಮಾತನ್ನು ಅವರು ಆಡ್ತಾರೆ. ಇದು ಬಹುದೊಡ್ಡ ಆಘಾತ ಆದದ್ದು. ಆದರೆ ಭಾರತ ಕೂಡ ಆಟ ಆಡ್ತಾ ಇದೆ. ಭಾರತ ಏನು ಸುಮ್ಮನೆ ಕೂತಿಲ್ಲ. ಚೀನಾ ವಿರೋಧಿ ಶಕ್ತಿಗಳಂತ ಏನಿದೆ, ವಿಯೆಟ್ನಾಂ ಫಾರ್ ದ್ಯಾಟ್ ಮ್ಯಾಟರ್, ವಿಯೆಟ್ನಾಂ ಅನ್ನುವ ಸಣ್ಣ ರಾಷ್ಟ್ರವನ್ನು ಹೋಗಿ ಭಾರತ ನೋಡ್ತಾ ಇದೆ. ಚೀನಾ ಕೂಡ ಹಾಗೆ ಮಾಡ್ತಾ ಇದೆ. ಈ ಭಾರತಕ್ಕೆ ಬಂದ ಚೀನಾ ಅಧ್ಯಕ್ಷ ಸುಮ್ಮನೆ ಹೋಗ್ತಾ ಇಲ್ಲ, ಅವರು ಇವತ್ತು ಸಂಜೆ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳ ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಸಂಬಂಧ ಇದೆಯಲ್ಲ, ಆ ಸಂಬಂಧ 2016 ಹೊತ್ತಿಗೆ ಒಂದು ವಿಷಮ ಸ್ಥಿತಿ ತಲುಪಿತ್ತು. ಭಾರತ ಇಲ್ಲಿಯ
ವಸ್ತುಗಳನ್ನು ಸರಬರಾಜು ಮಾಡೋದೇ ನಿಷೇಧ ಹೇಳ್ಬಿಟ್ಟು ಅವರು ಅನಿವಾರ್ಯವಾಗಿ ಚೀನಾದ ಮೇಲೆ ಡಿಪೆಂಡ್ ಅನ್ನೋ ಮಾಡಿ ನಮ್ಮ ತಲೆ ಮೇಲೆ ನಾವು ಏನೋ ಚಪ್ಪಡಿಕಲ್ಲನ್ನು ಎಳ್ಕೊಂಡ್ವಿ. ಇದಾದ ಮೇಲೆ ಶಿ ಜಿಂಗ್ ಪಿಂಗ್ ಅವರು ಏನಿದ್ದಾರೆ, ಒಂದು ಅವರು ಚೀನಾದ ಪ್ರಶ್ನಾತೀತ ನಾಯಕ, ಅವರು ಮಾವು ನಂತರ ಅವರೇನೆ, ಅಂದರೆ ನೀವು ಎಷ್ಟು ವರ್ಷ ಬೇಕಾದರೂ ನೀವು ಅಧ್ಯಕ್ಷರಾಗಿರ್ಬೋದು, ಅಲ್ಲಿ ಮಿತಿ ಅನ್ನುವುದೇ ಇಲ್ಲ, ನಿಯಂತ್ರಣ ತೆಗೆದುಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇದೆ. ಒಂದು ಹಾಂಕಾಂಗ್ನಲ್ಲಿ ನಡೆಯುತ್ತಾ ಇರುವಂಥ ಚೀನಾ ವಿರೋಧಿಯಾದ ಪ್ರತಿಭಟನೆಗಳು, ಆ ಸಮಸ್ಯೆಗಳಿವೆ. ಅದರ ಜೊತೆಗೆ ಅಮೇರಿಕಾ ಜೊತೆಗಿನ ಟ್ರೇಡ್ ಬ್ಯಾಲೆನ್ಸ್, ಟ್ರೇಡ್ ಏನಿದೆ, ಅಲ್ಲಿ ಸಂಘರ್ಷ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಸೊ ಈ ಭೇಟಿಯನ್ನು ನಾವು ನೋಡಬೇಕು ಅಂತ ಅನಿಸುತ್ತೆ ಗೌಡ್ರೆ. ಈ ಭೇಟಿ ಮತ್ತು ಈ ಮಾತುಕತೆ ಪಾಕ್ನ ಮೇಲೆ ಯಾವ ಥರದ ಪರಿಣಾಮಗಳನ್ನು ಬೀರ್ಬೋದು? ಅಂದರೆ ಪಾಕ್ ಜೊತೆ ಅವ್ರು ಮಾತಾಡಿಕೊಂಡೇ ಬಂದಿರುವಾಗಲೂ ಕೂಡ ಕಾಶ್ಮೀರದ ವಿಷಯದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇದು ಮೇಲುಮೇಲಿನ ಮಾತುಕತೆ ಅನಿಸುತ್ತೋ ಅಥವಾ ಪಾಕ್ಗೆ ನಿಜವಾಗಿ ಒಂದು ಭಯ? ಪಾಕಿಸ್ತಾನ ಈಗಾಗಲೇ ಒಂದು ರೀತಿಯಲ್ಲಿ ಚೀನಾ ಕಾಲೋನಿ ಆಗಬಹುದು. ಏನು ಸಿಪ್ಯಾಕ್ ಅವರದ್ದು ರೋಡ್ ಏನಿದೆ ಅದು ಸುಮಾರು 200 ಕಿಲೋಮೀಟರ್ ಅಷ್ಟು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮತ್ತು ಗಿಲ್ಗಿತ್ ಬಲ್ಚಿಸ್ತಾನ್ ಏರಿಯಾದಲ್ಲಿ ಯಾರು ರಸ್ತೆ ಬರುತ್ತೆ. ಚೀನಾದ ಬಹುದೊಡ್ಡ ಕನಸು ಅಂದರೆ ಚೀನಾದಿಂದ ಗಾದ್ವಾರ್ ಪೋರ್ಟ್ ಏನಿದೆ ಅದು ಚೀನಾನೇ ಡೆವಲಪ್ ಮಾಡಿದ್ದು, ಆ ಗ್ವಾದ್ವಾರ ಪೋರ್ಟ್ನಿಂದ ಐರೋಪ್ಯ ರಾಷ್ಟ್ರಗಳಿಗೆ ಹೋಗೋದಕ್ಕೆ ಅದಕ್ಕೊಂದು ರಹದಾರಿ ಸಿಗುತ್ತೆ. ಆ ಕಾರಣಕ್ಕಾಗಿ ಈ ಪ್ರೊಜೆಕ್ಟನ್ನು ತೆಗೆದುಕೊಂಡಿದ್ದೆ. ಆದರೆ ಈ ಪ್ರೊಜೆಕ್ಟ್ ಸಂಪೂರ್ಣವಾಗಿ ಚೀನಾ ಪರವಾಗಿದೆ. ಸುಮಾರು $58 ಬಿಲಿಯನ್ ಚೀನಾ ಈ ಪ್ರೊಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಈ ರಸ್ತೆಯ ಹತ್ತಿರನೇ ಇನ್ನೂ ಕೆಲವು ಯೋಜನೆಗಳು ಬರ್ತವೆ, ವಿದ್ಯುತ್ ಯೋಜನೆಗಳು ಬರ್ತವೆ. ಸೊ ಹೀಗೆ ಹಲವು ಯೋಜನೆಗಳು ಬಂದರೆ, ಆ ವಿದ್ಯುತ್ ಯೋಜನೆ ಅಂದರೆ ಈಗೆಲ್ಲ ಬಿಡ್ತಾ ಕಲ್ಲಿದ್ದಲ ಮೂಲಕ ಮಾಡ್ತಾ ಇದ್ದಾರೆ, ಕಲ್ಲಿದ್ದಲನ್ನೇ ಪರಿಸರದಿಂದ ಭಾಳ ಕಡೆ ಬಿಡ್ತಾ ಇದ್ದಾರೆ, ಬಟ್ ಚೀನಾ ಇಸ್ ಡೂಯಿಂಗ್ ದಟ್. ಅದರ ಜೊತೆಗೆ ಇಡೀ ಒಂದು ಕಾಲೋನಿ ಹೇಗೆ ಮಾಡಿದೆ ಅಂದರೆ, ಸಿಪೆಕ್ ಏನು ಕನ್ಸ್ಟ್ರಕ್ಷನ್ ಇದೆ ಅದರ ವರ್ಕರ್ಸ್ ಎಲ್ಲ ಬಹುತೇಕವಾಗಿ ಚೀನಿಯರು, ಸ್ಥಳೀಯರನ್ನು ತೆಗೆದುಕೊಂಡಿಲ್ಲ ಬಂದು. ಅಲ್ಲಿ ಚೀನಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಶಾಲೆಗಳನ್ನು ತೆರೆಯಲಾಗಿದೆ. ಇವನ್ನು ಚೀನಿ ಹಣ ಏನಿದೆ ಅದರ ಚಲಾವಣೆಗೂ ಮುಕ್ತ ಅವಕಾಶ ಕೊಡಬೇಕು ಅನ್ನುವ ಸ್ಥಿತಿಗೆ ಬಂದಿದ್ದಾರೆ. ಅದರ ಜೊತೆಗೆ ಇಡೀ ಆ ಸಾಲದ ಬಗ್ಗೆ ಏನು ಅವರು ಒಪ್ಪಂದಕ್ಕೆ ಬಂದಿದ್ದಾರೆ, ಆ ಸಾಲವೇ ಪಾಕಿಸ್ತಾನವನ್ನು ಮುಳುಗಿಸುತ್ತೆ. ಈ ಒಂದು ಇಡೀ ಚೀನಾದ ಈ ರೋಡ್ ಬೆಲ್ಟ್ ಯೋಜನೆ ಏನಿದೆ ಆ ಯೋಜನೆಯೇ ಸಣ್ಣ ಪುಟ್ಟ ರಾಷ್ಟ್ರವನ್ನು ಕಬಳಿಸ್ಬಿಟ್ಟಿದೆ. ಅದು ಅವ್ರ ಚೀನಾದ ಯೋಜನೆಗಳಾಗಿ ಈಗ ಭಾರತ ಕೂಡ ಆಫ್ರಿಕನ್ ರಾಷ್ಟ್ರಗಳಿಗೆ ಹೋಗಿದೆ, ಚೀನಾ ಹೋಗಿದೆ, ಅಲ್ಲಿ ಕೆಲವು ಯೋಜನೆಗಳನ್ನು ಅಲ್ಲಿ ರಾಷ್ಟ್ರಗಳು ರಿಜೆಕ್ಟ್ ಮಾಡ್ತೀವಿ. ಈವನ್ ಶ್ರೀಲಂಕಾ ಇಸ್ ಏನು ಸೀರಿಯಸ್ ಪ್ರಾಬ್ಲಮ್, ಅಲ್ಲಿ ಒಂದು ಪೋರ್ಟನ್ನು ಡೆವಲಪ್ ಮಾಡಿದ್ರು ಅವರು, ಇವರು ನಂತರ ಬಿಟ್ಬಿಟ್ಟು ನಿಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ ಸಾಲ ಅಂತೇಳಿ ಪೋರ್ಟೇ ಟೇಕ್ ಓವರ್ ಮಾಡಿದ ರಾಷ್ಟ್ರ ಚೀನಾ. ಆದ್ದರಿಂದ ಪಾಕಿಸ್ತಾನ ಏನಿದೆ, ಪಾಕಿಸ್ತಾನ ಒಂದು ಅನಿವಾರ್ಯ ಸ್ಥಿತಿಗೆ ತಲುಪಿದೆ. ಯಾಕೆಂದರೆ ಅಮೇರಿಕಾದ ಮೇಲಿನ ಅವರ ಅವಲಂಬನೆ ಏನಿದೆ ಆ ಅವಲಂಬನೆ ಈಗ ಇಲ್ಲ. ಯಾಕೆಂದರೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಮೇರಿಕ ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗಿದ್ದರೂ ಕೂಡ ಅದಾದ ನಂತರ ಅವರು ಹೊರಗೆ ಬಂದರು, ಅವರಿಗೆ ಆ್ಯಡ್ ಕೊಡೋದನ್ನು ನಿಲ್ಲಿಸ್ಬಿಟ್ರು. ಈ ಸಾಲ ಕೊಡದೆ ಪಾಕಿಸ್ತಾನ ತಗೊಳ್ಳದೆ ಬದುಕೋ ಸ್ಥಿತಿಯಲ್ಲೇ ಇಲ್ಲ. ಈಗ ಚೀನಾ ಸಾಲ ಕೊಡ್ತಾ ಇದೆ ಅವರಿಗೆ. ಆ ಸಾಲ ಕೊಟ್ಟರೆ ಅದು ಸುಮ್ಮನೆ ಕೊಡೋಲ್ಲ, ಲ್ಯಾಂಡ್ ಟೇಕ್ ಓವರ್ ಮಾಡುತ್ತೆ, ಅದು ಎಲ್ಲವನ್ನ ಟೇಕ್ ಓವರ್ ಮಾಡಿ ಮುಳುಗಿಸ್ಬಿಡುತ್ತೆ. ಸೊ ಒಂದು ಹತಾಶ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಅವರಿಗೆ ಮುಳುಗ್ತಾ ಇರುವ ಹುಲ್ಲು ಕಡ್ಡಿ ಹಾಗೆ ಚೀನಾ ಕಾಣ್ತಾ ಇದೆ. ಬಟ್ ಚೀನಾ ಡ್ರ್ಯಾಗನ್, ಅದು ಅಪಾಯಕಾರಿಯಾದದ್ದು, ಅದು ಪಾಕಿಸ್ತಾನವನ್ನು ಕಬಳಿಸ್ತೆ. ಇನ್ನು ಪಾಕಿಸ್ತಾನದ ಜೊತೆಗೆ ಇಷ್ಟೆಲ್ಲ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಭಾರತವನ್ನು ಚೀನಾ ವಿರೋಧ ಹಾಕತ್ತೆ ನಾನು ನಂಬಿಲ್ಲ. ಬೇಕಾದರೆ ಇವತ್ತಿನ ಜಗತ್ತಿನಲ್ಲಿ ವ್ಯಾಪಾರವೇ ಇಂಪಾರ್ಟೆಂಟ್, ಭಾರತ ಅತಿ ದೊಡ್ಡ ಮಾರುಕಟ್ಟೆ. ಈಗ ಅಮೆರಿಕ ಮತ್ತು ಚೀನಾದ ಟ್ರೇಡ್ ವಾರ್ ಇದೆ, ಈ ಟ್ರೇಡ್ ವಾರ್ನಿಂದಾಗಿ ಅದರ ವ್ಯಾಪಾರ ವಹಿವಾಟಿನ ಮೇಲೆ ಎಫೆಕ್ಟ್ ಆಗಿದೆ. ಚೀನಾ ಈಗ ಅದರಿಂದ ಭಾರತದ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟಿದೆ. ಅಟ್ಲೀಸ್ಟ್ ಏಷ್ಯಾದಲ್ಲಿ ನಾನು ಪ್ರಬಲ ಆಗಿರೋದಕ್ಕೆ ಈ ಮಾರುಕಟ್ಟೆಯಲ್ಲೂ ಕೂಡ ನಾನು ಇನ್ನಷ್ಟು ಇದು ಮಾಡಬೇಕು ಅಂತ. ನಂತರ ಟ್ರೇಡ್ ಬ್ಯಾಲೆನ್ಸ್ನಲ್ಲಿ ಸಮಸ್ಯೆ ಇದೆ ಇಂಡಿಯಾ ಮತ್ತು ಚೀನಾದ ನಡುವೆ, ಅದನ್ನು ಸರಿಪಡಿಸುವ ಬಗ್ಗೆ ಮೋದಿ ಮಾತನಾಡ್ಬೋದು. ಬಟ್ ಪಾಕಿಸ್ತಾನಕ್ಕೆ ಮಾತ್ರ ಐ ಥಿಂಕ್ ದೇ ಆರ್ ಆಲ್ರೆಡಿ ಮುಳುಗೋಗೋ ಸ್ಥಿತಿಯಲ್ಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ರೆ ಪಾಕನ್ನೇ ಆಕ್ರಮಿಸಿಕೊಳ್ಳುವ ಒಂದು ಹುನ್ನಾರದಲ್ಲಿ ಚೀನಾ ಇರುವಾಗ
ಅದು ನಾಳೆ ನಮಗೆ ಭಾರತಕ್ಕೆ ಯಾವ ತರದ ಥ್ರೆಟ್ ಆಗ್ಬೋದು? ಭಾರತಕ್ಕೆ ಎರಡು ಮೂರು ರೀತಿಯ ಥ್ರೆಟ್ಗಳಿವೆ ಚೀನಾದಿಂದ. ಒಂದು ಅರುಣಾಚಲ ಪ್ರದೇಶ ಏನಿದೆ ಅದು ಚೀನಾ ತಂದು ಅಂತ ಕ್ಲೇಮ್ ಮಾಡ್ತಾ ಇದೆ. ಬಟ್ ಆದರೆ ಭಾರತವು ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದೆ. ಈಗ ಇವರು ಚೀನಾ ಅಧ್ಯಕ್ಷರು ಶಿ ಜಿನ್ಪಿಂಗ್ ಬರೋದಕ್ಕಿಂತ ಕೆಲವೇ ದಿನಗಳ ಮೊದಲು ಅರುಣಾಚಲ ಪ್ರದೇಶದಲ್ಲೂ ಮಿಲಿಟ್ರಿ ಕವಾಯತು ನಡೆಸಿತು ಭಾರತ. ಅದು ಚೀನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಮೊದಲಿನಾಗಿ ಭಾರತ ತಲೆ ಬಗ್ಸಿ ನಿಲ್ತಾ ಇಲ್ಲ, ಅದು ಎದ್ದು ನಿಲ್ತಾ ಇದೆ, ಎದೆ ಬಿಸಿ ನಿಲ್ಲಿಸ್ತಾ ಇದೆ. ಸೊ ಅದು ಒಂದು. ಎರಡನೇದು ಚೀನಾದ ಸಮಸ್ಯೆ ಒಂದು ರೀತಿ ಆದರೆ ಭಾರತದ ಸಮಸ್ಯೆ ಒಂದು ರೀತಿ. ಅಂದರೆ ಭಾರತ ಈಗ ಚೀನಾ ವಿರೋಧಿಗಳನ್ನು ಏಷ್ಯಾದಲ್ಲಿ ಒಗ್ಗೂಡಿಸುವ ಯತ್ನವನ್ನು ಮಾಡ್ತಾ ಇದ್ದರೆ ಚೀನಾ ಭಾರತ ಸುತ್ತಮುತ್ತಲಿರುವ ರಾಷ್ಟ್ರಗಳು ವಿರೋಧಿಗಳು ಅಂತ ಹೇಳಿ ಒಗ್ಗೂಡಿಸೋ ಪ್ರಯತ್ನ ಮಾಡ್ತಾ ಇದೆ. ಈಗ ಶ್ರೀಲಂಕಾ ಫಾರ್ ಎಕ್ಸಾಂಪಲ್, ಅಲ್ಲಿ ಸದ್ಯದಲ್ಲಿ ಎಲೆಕ್ಷನ್ ಬರಬೇಕು. ಈಗಿರುವ ಅಧ್ಯಕ್ಷರು ಸ್ವಲ್ಪ ಮಟ್ಟಿಗೆ ಶ್ರೀಲಂಕಾದ ಪರ ಭಾರತ ಪರವಾಗಿದ್ದವರು, ಆದರೆ ಅವರ ಅಪೋಸಿಷನ್ ಏನಿದ್ದಾರೆ ಅವರು ಸಂಪೂರ್ಣ ಚೀನಾ ಪರವಾಗಿದ್ದವರು. ದಟ್ ಇಸ್ ಒನ್ ಪಾರ್ಟ್. ಶ್ರೀಲಂಕಾ ಸಂಪೂರ್ಣವಾಗಿ ಅದೇನಾದ್ರು ವ್ಯತ್ಯಾಸ ಆದರೆ ಆ ಕಡೆ ಹೋಗುತ್ತೆ. ಇನ್ನು ನೇಪಾಳಕ್ಕೆ ಬಂದರೆ ಈಗ ಅಲ್ಲಿರುವುದು ಕಮ್ಯುನಿಸ್ಟ್ ಸರ್ಕಾರ, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ. ಸೊ ಶಿ ಜಿನ್ಪಿಂಗ್ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದರಲ್ಲಿ ಒಂದು ರೋಡ್ ಒಂದು ಟ್ರೈನ್ ಒಂದು ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅದು ನೇಪಾಳದಿಂದ ಚೀನಾವನ್ನು ಸೇರಿಸೋದಕ್ಕೆ ಟ್ರೈನ್ ವ್ಯವಸ್ಥೆ ಮಾಡಬೇಕು. ಭಾಳ ಅಪಾಯಕಾರಿ ಆಗ್ತಿದ್ದು. ಯಾಕೆಂದರೆ ಚೀನಾ ನೇಪಾಳಕ್ಕೆ ಬಂದರೆ ಭಾರತಕ್ಕೆ ಬಂದಾಗ, ಯಾಕೆಂದರೆ ಭಾರತ ಮತ್ತು ನೇಪಾಳದ ಗಡಿ ಇದೆಯಲ್ಲ ಅದು ನಿಯಂತ್ರಿತ ಗಡಿಯಲ್ಲ, ಓಪನ್ ಇದು, ಮುಕ್ತವಾಗಿ ನೀರಿನಿಂದ ಅಲ್ಲಿ ಹೋಗ್ಬೋದು ಇಲ್ಲಿ ಬರ್ಬೋದು. ಅಂದರೆ ಚೀನಾ ಯಾವಾಗ ನೇಪಾಳದೊಳಗೆ ಬರುತ್ತೆ ಇಂಡಿಯಾದೊಳಗೆ ಬಂದಂಗೆ, ಅಂಥ ಒಂದು ಅಪಾಯ ಭಾರತಕ್ಕಿದೆ. ಇನ್ನು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಸಮಸ್ಯೆಗಳಿವೆ. ಸೊ ಸಮುದ್ರದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಚೀನಾ ಬಹಳ ಗಂಭೀರವಾದ ಯತ್ನ ನಡೆಸ್ತಾ ಇದೆ. ಚೀನಾ ಡೀಪ್ ರೂಟೆಡ್ ಆಗ್ತದೆ. ಚೀನಾ ನಂಬಿಕೆಗೆ ಆಹಾರವಾದ ರಾಷ್ಟ್ರ ಅಲ್ಲ. ಆದ್ದರಿಂದ ಅಪಾಯವಂತೂ ಕಟ್ಟಿಟ್ಟ ಬುದ್ಧಿಗೌಡ. ಇಂಥ ಸನ್ನಿವೇಶದಲ್ಲಿ ನೇಪಾಳದಂಥ ದೇಶದ ಜೊತೆಗೆ ಭಾರತ ಒಂದು ತನ್ನ ಸಂಬಂಧವನ್ನು ಸುಧಾರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆಯಲ್ಲೇ? ಈ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಕಷ್ಟ. ಯಾಕಂದರೆ ನೇಪಾಳದಲ್ಲಿ ಇರುವ ಈಗಿನ ಸರ್ಕಾರ ಏನಿದೆ ಅದು ಭಾರತದ ಅಥವಾ ಇಂಡಿಯನ್ ಫ್ರೆಂಡ್ಲಿ ಗೌರ್ಮೆಂಟ್ ಅಲ್ಲ. ದಟ್ ಇಸ್ ಅ ಒನ್ ಥಿಂಗ್. ಎರಡನೇದಾಗಿ ನೇಪಾಳದ ಜೊತೆಗಿನ ಸಂಬಂಧವನ್ನು ಕೆಡಿಸ್ಕೊಂಡು ನಾನು ಅಂತ ಹತ್ತರ ಸಂಬಂಧ ನಾವು ನಮ್ಮ ಅಗ್ರಿಮೆಂಟ್ ಪ್ರಕಾರ ನೀವು ಗಡಿಯಲ್ಲಿ ಸೈನ್ಯ ಇಟ್ಟು ನೋಡುವವರೆಗೆ ಭಾರತದಲ್ಲಿತ್ತು. ಆದರೆ ಯಾವಾಗ ಅಲ್ಲಿಯ ಒಂದು ಬುಡಕಟ್ಟು ಜನಾಂಗ ಯಾರೋ ಅವರು ಹೆಸರು ಮರೆತೆ ನಾನು, ಅವ್ರ ಇಶ್ಯೂ ಬಂತು, ಅವರು ವೋಟ್ ಇಂಡಿಯಾದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಅವರು ಸಪೋರ್ಟ್ ಮಾಡಿಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಕಲಿಸೋದನ್ನು ನಿಲ್ಲಿಸ್ಬಿಟ್ರು. ಅಂದರೆ ಸಂಪೂರ್ಣವಾಗಿ ನೇಪಾಳಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂಡಿಯಾದಿಂದ ಹೋಗ್ಬೇಕು, ಅದನ್ನು ನಿಲ್ಲಿಸ್ಬಿಟ್ಟು ತಿಂಗಳಗಟ್ಟಲೆ ಕಾಲ ನೇಪಾಳದ ಜನ ಅನುಭವಿಸ್ಬಿಟ್ರು. ವಸ್ತುಗಳಿಲ್ಲ, ಪೆಟ್ರೋಲ್ ಇಲ್ಲ, ಇನ್ನೊಂದಿಲ್ಲ. ಆಗ ಚೀನಾ ಭಾಗ ತೆರಿತವ್ರು. ಆದ್ದರಿಂದ ಅವರು ಚೀನಾದ ಕಡೆ ತಿರುಗಿ ನಿಂತಿದ್ದಾರೆ. ಆದ್ದರಿಂದ ನಮ್ಮ ಟ್ರೆಡಿಷ್ನಲ್ ಆದ ಸಂಬಂಧಗಳೇನಿವೆ ಅದರ ಮೇಲೆ ಹೊಡೆತ ಬಿತ್ತು. ಮತ್ತು ಯಾವುದೇ ಒಂದು ಸರ್ಕಾರಕ್ಕೆ ದೂರಗಾಮಿಯಾದ ಒಂದು ಆಲೋಚನೆ ಬೇಕು. ಭಾರತ ಮತ್ತು ನೇಪಾಳದ ಸಂಬಂಧ ಹೇಗಿದೆ, ಎಲ್ಲವನ್ನೂ ಮತಬ್ಯಾಂಕ್ ರಾಜಕಾರಣ ಮಾಡಿದರೆ ಆಗುವ ಅಪಾಯ ಇದೆ. ಈ ವಿಚಾರದಲ್ಲಿ ಭಾರತ ಮತ್ತು ನೇಪಾಳದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಸರ್ಕಾರದ ನೀತಿ ಏನಿದೆ ಅದು ಅಪಾಯಕಾರಿಯಾಗಿತ್ತು. ಅದು ಇನ್ನಷ್ಟು ಡೇಂಜರಸ್ ಆದ ಒಂದು ಸ್ಥಿತಿ ನಮ್ಮನ್ನು ತಗೊಂಡು ಅಂತ. ಈಗ ಈ ಸಂಬಂಧಗಳ ವಿಷಯ ಇದು ಚೀನಾ ಮತ್ತು ಭಾರತದ್ದು, ಹಾಗೆ ಇಲ್ಲಿ ಔಪಚಾರಿಕ ಶೃಂಗದ ಸಂದರ್ಭದಲ್ಲಿ ಮೋದಿಯ ಶೈಲಿ ಬಗ್ಗೆ ಒಂದು ಚೂರು ನಾವು ಗಮನಿಸಬಹುದು. ಒಟ್ಟಾರೆ ಇಂಥ ಶೃಂಗಸಭೆ ಇದು ಅನೌಪಚಾರಿಕ ಶೃಂಗಸಭೆ. ಬಟ್ ಇಡೀ ವಿಶ್ವದ ರಾಜಕಾರಣದಲ್ಲಿ ಬದಲಾಗಿದ್ದೇನು ಅಂದರೆ, ಮೊದಲಾದರೆ ಡೆಲಿಗೇಷನ್ ಲೆವೆಲ್ ಚರ್ಚೆಗಳು ಬೇರೆ ಬೇರೆ ಲೆವೆಲ್ನಲ್ಲಿ ನಡೆದು ಫೈನಲ್ ಅಂತಿಮ ಹಂತಕ್ಕೆ ಹೈಯೆಸ್ಟ್ ಲೀಡರ್ಶಿಪ್ಗೆ ಬರ್ತಾ ಇದೆ. ಬಟ್ ವಿಶ್ವದಲ್ಲಿ ಇವತ್ತು ಈ ಪರಿಸ್ಥಿತಿ ಬದಲಾಗಿದೆ. ಡೆಲಿಗೇಷನ್ ಲೆವೆಲ್ಲು ಅದೇ ರೀತಿ ವಿದೇಶಾಂಗ ಇಲಾಖೆ ಮಾತುಕತೆಗಳು ಬೇರೆ ಬೇರೆ ಹಂತ ಮಾತುಕತೆಗಳಿಗಿಂತ ಹೀಗೆ ಟಾಪ್ ಲೀಡರ್ಸ್ ನಡುವಿನ ಮಾತುಕತೆಗೆ ಹೆಚ್ಚಿನ ಮಹತ್ವ ಬಂದ್ಬಿಟ್ಟಿದೆ. ಆ ದೃಷ್ಟಿಯಿಂದ ಇದು ಮಹತ್ವದ್ದು. ಈಗ ಯಾಕೆಂದರೆ ಇದು ಎರಡು ಕಾರಣ. ಈ ಹಿಂದೆ ಶೃಂಗಸಭೆನೋ ಅನೌಪಚಾರಿಕ ಶೃಂಗಸಭೆ ನಡೆದಿತ್ತು, ಆವಾಗ ಡೋಗ್ಲಾಮ್ ಏನೋ ಅಲ್ಲಿ ಭಾರತ ಮತ್ತು ಚೀನಾ ಸೈನಿಕರು ಎದುರ ಬದರಾಗ್ಬಿಟ್ಟು ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕಾಲ ಹತ್ತತ್ರ ಹಿಡಿದು ನಿಂತ್ಬಿಟ್ಟು ಭಾಳ ಸೀರಿಯಸ್ ಆಗಿತ್ತು. ಸೊ ಅದು ಭಾರತಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಆಗಿರಲಿಲ್ಲ, ಯಾಕೆಂದರೆ ಅದು ಭೂತಾನಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಬಟ್ ಇಂಡಿಯಾ ಎಂಟರ್ಡ್ ಇಟ್ಟು, ಫಸ್ಟ್ ಟೈಮ್ ಇಂಡಿಯಾ ಎಂಟರ್ಡ್ ಇಟ್ಟು ಅನದರ್ ಕಂಟ್ರಿ ಆ್ಯಂಡ್ ಫಾಟ್ ವಿತ್ ಚೀನಾ.
ಸೊ ದಟ್ ವಾಸ್ ದ ಸಿಚುವೇಶನ್. ಅದನ್ನು ಬಗೆಹರಿಸೋದಕ್ಕೆ ಮೋದಿ ಮತ್ತು ಶಿ ಜಿನ್ಪಿಂಗ್ ಅವರು ಜೊತೆಯಲ್ಲಿ ಕೂತು ಮಾತುಕತೆ ಆಡಿದರು. ಈಗ ಕಾಶ್ಮೀರಿಸ್ ನನಗನಿಸುವ ಹಾಗೆ ಈ ಒಂದು ಅನೌಪಚಾರಿಕ ಮಾತುಕತೆಯಲ್ಲಿ ಬಹುಮುಖ್ಯವಾಗಿ ಕಾಶ್ಮೀರದ ವಿಚಾರ ಚರ್ಚೆಯಾಗಿದೆ. ಯಾಕಂದರೆ ಆ ಕಾರಣಕ್ಕೆ ಇಮ್ರಾನ್ ಖಾನ್ ಮತ್ತು ಬಾಜ್ವಾ ಜೊತೆ ಮಾತನಾಡಿ ಬಂದಿದ್ದಾರೆ. ಸೊ ಮತ್ತು ಅದಕ್ಕಿರುವ ಭಯ ಏನು ಅಂದರೆ ಭಾರತ ಈಗ ಏನು ನಮ್ಮ ನಿಯಂತ್ರಣದಲ್ಲಿರುವ ಅಥವಾ ನಮಗೆ ಜಮ್ಮು ಕಾಶ್ಮೀರದ ಜೊತೆಗೆ ಈಗ POK ಬಗ್ಗೆ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಒನ್ ಬೆಲ್ಟ್ ಒನ್ ರೋಡ್ ಏನಿದೆ ಸಿಪೆಕ್ ಪ್ರಾಜೆಕ್ಟ್ ಅದು ಹೋಗೋದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇನೆ. ಸೊ ಆದ್ದರಿಂದ ಅದು ಒಂದು ಪಾರ್ಟಿ ಒಂದು ರೀತಿಯಲ್ಲಿ. ಅದ್ರ ಜೊತೆಗೆ ಚೀನಾ ಬಹುಮುಖ್ಯವಾಗಿ ಲಡಾಕ್ ಪ್ರಾಂತದ ಮೇಲೆ ಕಣ್ಣಿಟ್ಟಿದೆ. ಒಂದು ಕಡೆ ಅರುಣಾಚಲ ಪ್ರದೇಶ, ಇನ್ನೊಂದು ಕಡೆ ಲಡಾಕ್. ಲಡಾಕನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡಿರುವುದರಿಂದ ಅದು ಒಂದು ರೀತಿಯ ಸೆಟ್ ಬ್ಯಾಕ್ ಫಾರ್ ಚೀನಾ. ಸೊ ಈ ಎಲ್ಲ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕಂದರೆ ಇದು ಕೇವಲ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆ ಮಾತ್ರ ಉಳಿದಿಲ್ಲ, ಚೀನಾ ಆಲ್ಸೋ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದಿಸ್. ಸೊ ಆ ಕಾರಣಕ್ಕೆ ಅದ್ರ ಬಗ್ಗೆ ಬಹುಮುಖ್ಯವಾದ ಚರ್ಚೆ ನಡಿಬೋದು ಇವತ್ತು ಇನ್ನೇ ನಮ್ಮ ಆಗುತ್ತೆ. ಬಟ್ ಆ ಚರ್ಚೆ ನಡೆಸಿ ಯಾವುದೋ ಅದ್ಭುತವಾದ ಸಾಧನೆ ಈ ಶೃಂಗಸಭೆಯಲ್ಲಿ ಆಗುತ್ತೆ ಅಂದ್ಕೊಂಡಿಲ್ಲ. ಯಾಕಂದರೆ ನೀವು ಕಳೆದ ಶೃಂಗಸಭೆಯಲ್ಲಿ ಏನೇನು ತೀರ್ಮಾನ ತೆಗೆದುಕೊಂಡಿದ್ದೆ ಚೀನಾ ಯಾವುದೂ ಇಂಪ್ರೂವ್ಮೆಂಟ್ ಮಾಡಲಿಲ್ಲ. ಚೀನಾ ಇಸ್ ನೋನ್ ಫಾರ್ ದ್ಯಾಟ್. ಸೊ ಅದರಿಂದ ಈ ಶೃಂಗಸಭೆಯಲ್ಲಿ ಒಂದು ಶಾಂತವಾದ ವಾತಾವರಣ ಮಾಡ್ಬೋದು. ಯಾಕಂದರೆ ಗಡಿಯಲ್ಲಿದ್ದ ಸ್ಥಿತಿ ಏನಿದೆ ಕಳೆದ ಶೃಂಗಸಭೆ ಡೋಕ್ಲಾಮಿದ್ರ ನಂತರ ಸ್ವಲ್ಪ ಶಾಂತ ಆಯಿತು. ಸೊ ಇದು ಕಾಶ್ಮೀರದ ವಿಚಾರಪಟ್ಟಾಗೆ ಸ್ವಲ್ಪ ಮಟ್ಟಿಗೆ ಶಾಂತವನ್ನು ಮಾಡ್ಬೋದು. ಭಾರತ ಪ್ರೆಷರ್ ಹಾಕ್ಬೋದು, ನೋಡಿ ಈಗ ಹೇಳೋಷ್ಟು ಹೇಳಿಕೆ ಕೊಟ್ಟಿದ್ದೀರಿ ನೀವು ಮುಚ್ಕೊಂಡಿರಿ ಅಂತ ಹೇಳ್ಬೋದು. ಹಾಗೆಯೇ ಚೀನಾ ಕೂಡ, ಬಟ್ ಟ್ರಂಪ್ ಟೈಪ್ ಮೀಡಿಯೇಷನ್ ಅದೆಲ್ಲ ಮಾತಾಡಲ್ಲ. ಚೀನಾ ಇಸ್ ನಾಟ್ ಲೈಕ್ ದಟ್. ಟ್ರಂಪ್ ಆದರೆ ಅವನ ಪಿಕಲ್ ಮೈಂಡೆಡ್ ಫೆಲೋ, ಮನಸ್ಸಿಗೆ ಬಂದು ಮಾತಾಡ್ತಾರೆ ಅವರು. ಸೊ ಆದ್ದರಿಂದ ಅವರು ನಾನು ನೀವು ಇಬ್ಬರು ಹೇಳಿದ್ರೆ ಮಧ್ಯಸ್ಥಿಕೆ ವಹಿಸ್ತೀನಿ ಹಾಗೆ ಅನ್ಬೋದು. ಬಟ್ ಶಿ ಜಿನ್ಪಿಂಗ್ ಒಂದು ಮಾಡ್ಬೋದು, ಆದಷ್ಟು ಬೇಗ ಪಾಕಿಸ್ತಾನ ಜೊತೆ ಮಾತುಕತೆಯನ್ನು ಪ್ರಾರಂಭಿಸಿ ಶಾಂತವಾದ ವಾತಾವರಣ ಮಾತುಕತೆಯ ಮೂಲಕ ಬಗೆಹರಿಸಿ ಅನ್ನೋ ಒಂದು ಹೇಳ್ಬೋದು. ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಅದನ್ನೇ ಹೇಳ್ಬೋದು, ಪಾಕಿಸ್ತಾನ ಮತ್ತು ಭಾರತ ನಡುವೆ ಮಾತುಕತೆಯ ಮೂಲಕ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಅನ್ಬೋದು. ಅದು ಬಿಟ್ಬಿಟ್ಟು ಈಗ 35 ಏನೋ ಇನ್ನೊಂದನ್ನು ತೆಗೆದಾಕಿ ಆ ರೀತಿ ಮಾತನಲ್ಲಿ ಆಡೋಕ್ಕಾಗಲ್ಲ, ಜಾಯಿಂಟ್ ಸ್ಟೇಟ್ಮೆಂಟ್ ಬರೋಕ್ಕೂ ಸಾಧ್ಯ ಇಲ್ಲ, ಅದು ಬರಲ್ಲ. ಆದರೆ ಒಂದು ವಾತಾವರಣ ತಿಳಿಗೊಳಿಸುವಂಥದ್ದು, ದಟ್ಸ್ ಒನ್ ಪಾರ್ಟ್. ಸೆಕೆಂಡ್, ನೀವು ಹೇಳಿದ್ರೆ ಬಂದು ಇಳಿದ ತಕ್ಷಣ ಅದು ಇವತ್ತಿನ ಸಂದರ್ಭದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿಸ್ತಾರೆ, ದಟ್ ವಿಲ್ ಕ್ರಿಯೇಟ್ ಇಬ್ಬರು ನಾಯಕರು. ಸೊ ಚೀನಾದ ಅಧ್ಯಕ್ಷರು ಬಂದು ಒಂದೂವರೆ ದಿವಸ ನಿಂತು ಇಲ್ಲಿ ಡ್ಯಾನ್ಸ್ ಗೀನ್ಸ್ ನೋಡ್ತಾರೆ ಅಂದರೆ ಎಸ್ ಈಸ್ ಗಿವಿಂಗ್ ಲಿಟ್ಲ್ ಬಿಟ್ ಸೀರಿಯಸ್, ಈಸ್ ಲಿಟ್ಲ್ ಬಿಟ್ ಸೀರಿಯಸ್ ಟುವರ್ಡ್ಸ್ ಇಂಡಿಯಾ ಅಂತ ಬಂದುಬಿಟ್ಟು. ಸೊ ಇಬ್ಬರು ಎಳ್ನೀರು ಕುಡಿದ್ರು, ಎಳ್ನೀರು ಕುಡಿಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿ ಕುಡಿದ್ರು, ಹಿಂಗೆ ಹಿಡ್ಕೊಂಡು ನೋಡ್ತಾ ಇದ್ರು. ನಂತರ ಎಸ್ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪರಂಪರಾಗತವಾಗಿ ಈ ತಮಿಳ್ನಾಡಿಗೂ ಚೀನಾಕ್ಕೂ ಸಂಬಂಧ ಇದೆ. ಪಲ್ಲವರ ಕಾಲದಲ್ಲೇ ಪಲ್ಲವ ರಾಜರನ್ನೇ ಚೀನಾ ಜೊತೆ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ರು, ಹೋಗ್ತಿದ್ರು. ಆದ್ದರಿಂದ ಆ ಮಹಾಬಲಿಪುರಮನ್ನು ಆಯ್ಕೆ ಮಾಡಿರಬೇಕು. ಬಟ್ ಅದಕ್ಕೊಂಥರ ಸ್ಟೇಜ್ ಮ್ಯಾನೇಜರ್ ಟೈಪ್, ಭಾಳ ಸಿಸ್ಟಮೆಟಿಕ್ ಆಗಿ ಬೆಳಗ್ಗೆ ಮೋದಿ ಸಾಹೇಬರು ಹೋಗ್ಬಿಟ್ಟು ಕಸ ತೆಗಿತಾ ಇದ್ರು ಸಮುದ್ರ ದಂಡೆಗೆ ಹೋಗ್ಬಿಟ್ಟು ಮೀಟ್ ಮಾಡೋದು. ಸೊ ನಮ್ಮ ಮಾಧ್ಯಮಗಳೆಲ್ಲ ಕೂತ್ಕೊಂಡು ಎಷ್ಟು ಸಲ ಸೇಕೆಂಡ್ ಮಾಡಿದ್ರು ಅಂತ, ನಿನ್ನೆ ಸಂಜೆ ಇವತ್ತಿಗೆ 17 ಬಾರಿ ಆಗಿತ್ತು ಅಂತ ಬಂದಿತ್ತು ಯಾವುದೋ ಚಾನಲ್ನ ನೋಡ್ತಿದ್ದೆ, ಇವತ್ತು ಇನ್ನೆಷ್ಟು ಬಾರಿ ಸೆಕೆಂಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಒಟ್ಟಾರೆ ಫಲಶ್ರುತಿ ಇದೆ, ಅದ್ರ ಬಗ್ಗೆ ನನಗೆ ನನ್ನದೇ ಆದ ಅನುಮಾನಗಳಿವೆ. ನಂಬಿಕೆಗೆ ಅರ್ಹವಲ್ಲದ ಚೀನಾ ಜೊತೆ, ಕೈ ಕುಲುಕ್ತಾನೆ ಕಾಲೆಳೆಯಬಲ್ಲ ಚೀನಾ ಜೊತೆಗೆ, ನಗ್ತಾ ನಗ್ತಾನೆ ಕ್ರೂರವಾಗಿ ಬಿಡಬಲ್ಲ ಚೀನಾ ಜೊತೆಗೆ ಭಾರತ ಎಚ್ಚರಿಕೆಯಿಂದಲೇ ಹೆಜ್ಜೆಯನ್ನು ಇಡಬೇಕಾಗಿರುವುದಂತೂ ನಿಜ. ಸಂವಾದವನ್ನು ಇಲ್ಲಿಗೆ ಮುಗಿಸೋಣ. ಸಂವಾದದಲ್ಲಿ ಧನ್ಯವಾದ. ಓಕೆ, ಥ್ಯಾಂಕ್ ಯು.